ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಹೇರ್ ಪ್ಯಾಕ್ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೂದಲು ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಡ್ಯಾಂಡ್ರಫ್ ಇದ್ದರೆ ಕಡಿಮೆ ಆಗುತ್ತೆ ನಿಮ್ಮ ಕೂದಲು ರೇಷ್ಮೆಯಂತೆ ಹೊಳೆಯುತ್ತೆ ಜೊತೆಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲಿಗೆ ಕೂಡ ಅಷ್ಟೇ ಒಳ್ಳೆಯ ಬಣ್ಣ ಕೂಡ ಬರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಒಂದೆರಡು ಹಿಡಿಯಷ್ಟು ಮೆಹಂದಿ ಸೊಪ್ಪನ್ನ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಮನೆಯಲ್ಲೇ ನೆರಳಲ್ಲಿ ಒಣಗಿಸಿ ಇಟ್ಕೊಂಡಿರೋದು ಇದು ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೀರಿನ ಅಂಶ ಇರಬಾರ್ದು ಮಿಕ್ಸಿ ಜಾರ್ನಲ್ಲಿ ಕೂಡ ಮತ್ತು ಇದು ನೆರಳಲ್ಲಿ ಚೆನ್ನಾಗಿ ಒಣಗಿರಬೇಕು ಈಗ ನೆಕ್ಸ್ಟ್ ಅದೇ ಥರ ದಾಸವಾಳನ್ನು ಕೂಡ ಅಷ್ಟೇ ನಾನು ಮನೆಯಲ್ಲಿ ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ ನಾವು ಮಳೆಗಾಲದಲ್ಲೆಲ್ಲ ಒಣಗಿಸ್ಕೊಳ್ಬಾರ್ದು ಬೇಸಿಗೆ ಇದ್ದಾಗ ಮನೆಯಲ್ಲೇ ನೆರಳಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಒಣಗತ್ತೆ ಮಳೆಗಾಲದಲ್ಲಿ ಒಣಗಿಸೋದಕ್ಕೆ ಆಗೋದಿಲ್ಲ ಗಾಡಿಯಲ್ಲಿರೋ ತೇವಾಂಶ ಎಲ್ಲ ಏನು ನಾವು ಸೊಪ್ಪನ್ನು ಒಣಗಕ್ಕೆ ಹಾಕಿರ್ತೀವಿ ಹೂವನ್ನೆಲ್ಲ ಅದು ಕೊಳತೋಗುತ್ತೆ ಹಾಗಾಗಿ ಈಗ ನೆಕ್ಸ್ಟು ಬೇವಿನ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ನಾನು ಮನೆಯಲ್ಲೇ ನೆರಳಲ್ಲಿ ಒಣಗ್ಸಿಟ್ಕೊಂಡಿರೋವಂಥದ್ದು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇದೇ ಥರ ನಾನು ಕರಿಬೇವನ್ನ ಕೂಡ ತೊಗೊಳ್ತಾ ಇದ್ದೀನಿ ಇದನ್ನು ಕೂಡ ನೆರಳಲ್ಲಿ ನಾನು ಒಣಗಿಸಿ ಇಟ್ಕೊಂಡಿದ್ದೆ ಈಗ ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬಳಸಿರುವಂತಹ ಎಲ್ಲ ಐಟಮ್ಸ್ ಕೂಡ ಕೂದಲಿನ ಹಾರೈಕೆಗೆ ತುಂಬನೇ ಪೋಷಕಾಂಶಗಳನ್ನು ಕೊಡುತ್ತೆ ಒಳ್ಳೆಯದು ಕೂಡ ಒಂದು ಸ್ಪೂನ್ನಷ್ಟು ಮೆಂತ್ಯ ಮತ್ತು ಒಂದು ಸ್ಪೂನ್ನಷ್ಟು ಕಲೊಂಜಿ ಅಂತ ಸಿಗುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೆಲ್ಲಿಕಾಯಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಇದ್ದರೆ ಅದನ್ನು ಕೂಡ ಒಣಗಿಸಿ ಹಾಕ್ಕೊಳ್ಬೋದು ನೀವು ಪುಡಿ ಮಾಡಿಕೊಂಡು ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಹರ್ಬಲ್ ಅಂತಹ ನೆಲ್ಲಿಕಾಯಿ ಪೌಡರ್ನ ಹಾಕ್ಕೊಳ್ಬೋದು ಇದಿಷ್ಟನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಪೌಡರ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಟೀ ಪುಡಿ ಹಾಕಿ ಇದನ್ನು ಮತ್ತೆ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಸುಮಾರು ದಿವಸಗಳ ಕಾಲ ಇಟ್ಕೊಳ್ಬೋದು ಈಗ ನೋಡ್ತಾ ಇರುವುದು ಮನೆಯಲ್ಲೇ ಯಾವುದೇ ಕೆಮಿಕಲ್ ಬಳಸದೆ ರೆಡಿಯಾದಂತಹ ಹೇರ್ ಪ್ಯಾಕ್ ಪೌಡರ್ ರೆಡಿಯಾಗಿದೆ ಈಗ ಇದನ್ನು ಕಲ್ಸ್ಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಅಥವಾ ಒಂದೂವರೆ ಸ್ಪೂನಷ್ಟು ನಿಮ್ಮ ಕೂದಲಿನ ಅಳತೆ ನೋಡಿಕೊಂಡು ನೀವು ಹೇರ್ ಪ್ಯಾಕ್ ಪೌಡರ್ ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕಾಫಿ ಪುಡಿ ಮತ್ತು ಟೀ ಪುಡಿ ನಾವು ಪೌಡರ್ ಮಾಡುವಾಗ ಹಾಕಿಲ್ಲ ಅನ್ನೋದಾದರೆ ಕಾಫಿ ಪೌಡರ್ ಮತ್ತು ಟೀ ಪೌಡರ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದ್ರ ಡಿಕಾಕ್ಷನ್ ಕೂಡ ಮಾಡಿ ಹಾಕ್ಕೊಳ್ಬೋದು ಮೊಸರನ್ನ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದರೆ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂದಲಿಗೆ ಹಚ್ಚಿ ಒನ್ ಅವರ್ ಬಿಟ್ಟು ತಲೆಸ್ನಾನ ಮಾಡೋದರಿಂದ ಕೂದಲು ರೇಷ್ಮೆ ಥರ ಹೊಳೆಯುತ್ತೆ ಮತ್ತು ಎಲ್ಲ ಕೂದಲಿನ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ನೀವು ಕೂಡ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್